ಯೋಗ ವಿಜ್ಞಾನದಲ್ಲಿ ನಾವು ಮಾನವ ಜೀವ ವ್ಯವಸ್ಥೆಯನ್ನು ಹೀಗೆ ನೋಡ್ತೀವಿ ಐದು ಆಯಾಮಗಳು ಪದರಗಳಿವೆ ಸಾಮಾನ್ಯವಾಗಿ ಅವನ್ನ ಕೋಶ ಶೀಟ್ಸ್ ಅಂತೀವಿ ಒಂದರೊಳಗೊಂದು ಮೊದಲನೆಯದು ಭೌತಿಕ ಶರೀರ ಅದನ್ನು ಅನ್ನಮಯ ಕೋಶ ಅಂತಾರೆ ಇದು ನಾವು ಕಾಲಾಂತರದಲ್ಲಿ ಸಂಗ್ರಹಿಸಿರೋ ಆಹಾರ ಅಷ್ಟೆ ಮುಂದಿನದ್ದು ಮನೋಮಯ ಶರೀರ ಯಾಕಂದರೆ ಪ್ರತಿ ಜೀವಕೋಶಕ್ಕೂ ಬುದ್ಧಿಶಕ್ತಿ ಇದೆ ನಮ್ಮ ಡಿ ಪ್ರತಿ ಪ್ರತಿಕೋಶದಲ್ಲಿ ಮೆದುಳು ಅರ್ಥ ಮಾಡ್ಕೋಬಹುದಾದದಕ್ಕಿಂತ ಹೆಚ್ಚು ನೆನಪು ಮತ್ತು ಬುದ್ಧಿಶಕ್ತಿ ಇದೆ ಅದರಲ್ಲಿ ಅಷ್ಟು ನೆನಪು ಮತ್ತು ಬುದ್ಧಿಶಕ್ತಿ ಇದೆ ಮೂರನೆಯದ್ದು ಪ್ರಾಣಮಯ ಶರೀರ ಅದರಲ್ಲಿ ಮೂರು ಮೂಲ ಅಂಶಗಳಿವೆ ಆದರೆ ಸಾಮಾನ್ಯವಾಗಿ ಹೆಚ್ಚಿನವರ ಅನುಭವದಲ್ಲಿರೋದು ಬರೀ ಎರಡಷ್ಟೇ ಪಿಂಗಳ ಮತ್ತು ಇಡ ಬಲಗಡೆ ಮೂವತ್ತಾರು ಸಾವಿರ ಎಡಗಡೆ ಮೂವತ್ತಾರು ಸಾವಿರ ಶಕ್ತಿಯ ಹರಿವಿನ ಮಾರ್ಗಗಳು ಅವನ್ನ ನಾಡಿಗಳು ಅಂತಾರೆ ಇವು ನೂರ ಹದಿನಾಲ್ಕು ಪ್ರಮುಖ ಕೇಂದ್ರಗಳಲ್ಲಿ ಕೂಡತ್ವೆ ಈ ಕೇಂದ್ರಗಳನ್ನು ಸಾಧ್ಯತೆಗಳಾಗಿ ನೋಡಲಾಗುತ್ತೆ ಯೋಗ ಈ ನೂರ ಹದಿನಾಲ್ಕು ಕೇಂದ್ರಗಳನ್ನು ನಮ್ಮ ಜೀವಶಕ್ತಿ ವ್ಯವಸ್ಥೆಯನ್ನು ಪರಿಗಣಿಸುತ್ತೆ ಅದನ್ನು ಬಳಸಿ ಮನುಷ್ಯ ಜೀವ ವ್ಯವಸ್ಥೆಯನ್ನು ಮೀರಿ ಹೋಗೋದಿಕ್ಕೆ ನಾಲ್ಕನೆಯದನ್ನು ವಿಜ್ಞಾನಮಯ ಕೋಶ ಅಂತಾರೆ ವಿಜ್ಞಾನ ಅಂದರೆ ಅಲ್ಲಿ ಎರಡು ಪದಗಳಿವೆ ವಿಶೇಷ ಮತ್ತು ಜ್ಞಾನ ಜ್ಞಾನ ಅಂದರೆ ತಿಳುವಳಿಕೆ ವಿಜ್ಞಾನ ಅಂದರೆ ವಿಶೇಷ ರೀತಿಯ ತಿಳುವಳಿಕೆ ನಿಮಗೆ ಪಂಚೇಂದ್ರಿಯಗಳಿಂದ ಗ್ರಹಿಸೋದಕ್ಕೆ ಆಗದೇ ಇರೋದನ್ನು ನೀವು ಗ್ರಹಿಸಿದರೆ ಅದನ್ನ ವಿಜ್ಞಾನ ಅಥವಾ ವಿಶೇಷ ತಿಳುವಳಿಕೆ ಅಂತಾರೆ ಇದು ಒಂದು ಮಧ್ಯಂತರ ಆಯಾಮ ಭೌತಿಕ ಮತ್ತು ಅಭೌತಿಕದ ನಡುವೆ ಇದನ್ನು ಈಗ ಅಮೆರಿಕದಲ್ಲಿ ಆಧುನಿಕ ಭಾಷೆನಲ್ಲಿ ಎಸಿರಿಕ್ ಬಾಡಿ ಅಂತಾರೆ ಆ ಹೆಸರು ಸೂಕ್ತವಲ್ಲ ಅದು ಒಂದು ಮಧ್ಯಂತರ ಸ್ಥಿತಿ ಭೌತಿಕವಾದ್ದು ಮಸುಕಾಗಿ ಅಭೌತಿಕವಾಗುತ್ತಿರೋ ಸ್ಥಿತಿ ಐದನೆಯದ್ದನ್ನು ಆನಂದಮಯ ಕೋಶ ಅಂತಾರೆ ಅಂದರೆ ಆನಂದದ ಶರೀರ ನಮ್ಮೊಳಗೆ ಆನಂದದ ಗುಳ್ಳೆ ಕೂತಿದೆ ಅಂತಲ್ಲ ಅದು ಪೂರ್ತಿ ಅಭೌತಿಕವಾದದ್ದು ಆದ್ದರಿಂದ ನಮಗೆ ಅದನ್ನು ಹೇಗೆ ವರ್ಣಿಸೋದು ಗೊತ್ತಿಲ್ಲ ಅದಕ್ಕೆ ಪರಿಭಾಷೆ ವರ್ಣನೆ ಇಲ್ಲ ಅದನ್ನು ನಮ್ಮ ಅನುಭವದಿಂದ ವರ್ಣಿಸ್ತಿದ್ದೀವಿ ಅಷ್ಟೆ ಅದನ್ನು ಸ್ಪರ್ಶಿಸಿದಾಗೆಲ್ಲ ನಮಗೆ ಆನಂದವಾಗುತ್ತೆ ಹಾಗಾಗಿ ಮಕ್ಕಳ ಭಾಷೆಯಲ್ಲಿ ಅದನ್ನು ಆನಂದಮಯ ಕೋಶ ಅಂತಿದ್ದೀವಿ ಅದರ ಸ್ವರೂಪ ನಮಗೆ ಗೊತ್ತಿಲ್ಲ ಅದು ಭೌತಿಕವಲ್ಲ ಅದನ್ನು ಮಾತುಗಳಲ್ಲಿ ವರ್ಣನೆಗಳಲ್ಲಿ ಹಿಡಿಯಕ್ಕಾಗಲ್ಲ ಈ ಆಯಾಮವನ್ನ ತಲುಪೋದೇ ಯೋಗದ ಪ್ರಕ್ರಿಯೆ ಈ ಅಭೌತಿಕವಾದದ್ದನ್ನು ಮತ್ತೆ ವಿಂಗಡಿಸಲಾಗುತ್ತೆ ಅದರ ಅನುಭವದಲ್ಲಿ ಎಷ್ಟು ಬೇರೂರು ಇದ್ದೀವಿ ಅನ್ನೋದನ್ನು ಆಧರಿಸಿ ಹೀಗೆ ಹೇಳ್ತಾರೆ ನೀವು ಈ ಅಭೌತಿಕದ ತುಂತುರು ಮಳೆಯಲ್ಲಿರಬಹುದು ಅದು ಒಂದು ಸಾಧ್ಯತೆ ಅಥವಾ ನೀವು ಅದರಲ್ಲಿ ಪೂರ್ತಿ ತೊಯ್ದು ಹೋಗಿರಬಹುದು ಅಥವಾ ನೀವು ಅದರಲ್ಲಿ ಮುಳುಗಿರಬಹುದು ಹೀಗೆಲ್ಲ ವರ್ಣಿಸಲಾಗುತ್ತೆ ಇದನ್ನ ಈ ಹಿನ್ನೆಲೆಯಲ್ಲಿ ಅದು ಇಲ್ಲಿ ನಾನು ತರ್ಕವನ್ನು ಸ್ವಲ್ಪ ಕೈ ಬಿಡಬೇಕಾಗತ್ತೆ ಯಾಕಂದರೆ ತರ್ಕ ಹೋಗಬಹುದಾದದ್ದು ಅಲ್ಲಿವರೆಗಷ್ಟೆ ಇದರ ಅರ್ಥ ಏನಂದ್ರೆ ಇವನ್ನ ನಿಶ್ಚಲತೆಯ ವಿವಿಧ ಆಯಾಮಗಳಾಗಿ ನೋಡಲಾಗತ್ತೆ ಅದು ಹೇಗೆ ನಿಶ್ಚಲತೆಗೆ ವಿವಿಧ ಆಯಾಮಗಳಿವೆ ಉದಾಹರಣೆಗೆ ನಮ್ಮ ಅನುಭವದಲ್ಲಿ ಮನುಷ್ಯ ಸಾಮಾನ್ಯವಾಗಿ ನಿಮಿಷಕ್ಕೆ ಹನ್ನೆರಡು ಹದಿನೈದು ಬಾರಿ ಉಸಿರಾಡ್ತಾನೆ ಉಸಿರಿಗೂ ಮತ್ತು ಮಾನಸಿಕ ಸ್ಥಿತಿಗೂ ನೇರವಾದ ಸಂಬಂಧ ಇದೆ ವಿಜ್ಞಾನ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಅನುಭವದಿಂದ ಅದು ಗೊತ್ತು ಒಂದು ವೇಳೆ ಸಹಜವಾಗಿ ಪ್ರಯತ್ನದಿಂದಲ್ಲ ನಿಮ್ಮ ವ್ಯವಸ್ಥೆಯೊಂದಿಗೆ ಸರಿಯಾದ್ದನ್ನು ಮಾಡೋದ್ರಿಂದ ಸಹಜವಾಗಿಯೇ ನಿಮ್ಮ ಉಸಿರು ಹನ್ನೊಂದಕ್ಕಿಂತ ಕಡಿಮೆಯಾದರೆ ಸುತ್ತಲಿನ ಹಲವು ಕಂಪನಗಳು ನಿಮ್ಮ ಅರಿವಿಗೆ ಬರುತ್ತೆ ಅಂದರೆ ಪ್ರಾಣಿಗಳು ವ್ಯವಹರಿಸೋ ಸಬ್ಸಾನಿಕ್ ಸೌಂಡ್ಸ್ ನಿಮಗೆ ಕೇಳಿಸುತ್ತವೆ ನಿಮ್ಮ ಉಸಿರು ಒಂಬತ್ತಕ್ಕಿಂತ ಕಡಿಮೆಯಾದರೆ ಸಹಜವಾಗಿ ನಿಯಂತ್ರಣ ಮಾಡೋದ್ರಿಂದಲ್ಲ ಆಗ ಸಸ್ಯಗಳು ಹೊಮ್ಮಿಸ್ತಿರೋದು ಸಸ್ಯರಾಶಿಯ ಭಾಷೆ ನಿಮಗರ್ಥ ಆಗತ್ತೆ ನಿಮ್ಮ ಉಸಿರು ಆರಕ್ಕಿಂತ ಕಡಿಮೆಯಾದರೆ ನಿರ್ಜೀವ ವಸ್ತುಗಳ ಕಂಪನಗಳು ಅರಿವಾಗುತ್ತೆ ಇದನ್ನು ಋತಂಭರ ಪರಜ್ಞೆ ಅಂತಾರೆ ಅಂದರೆ ಎಲ್ಲ ರೂಪಗಳ ಅನುರಣನೆ ಅವುಗಳ ಶಬ್ದ ನಿಮಗೆ ಸ್ಪಷ್ಟವಾಗುತ್ತೆ ಅಂದರೆ ವಿಶ್ವದ ಸ್ವರೂಪವನ್ನು ಗ್ರಹಿಸಬಹುದು ನಿರ್ಜೀವ ವಸ್ತುಗಳ ಭಾಷೆ ಗೊತ್ತಿದ್ರೆ ಪ್ರತಿ ರೂಪದ ನಿರ್ಮಾಣ ಅದರ ಸ್ವರೂಪ ಅದು ಹೇಗಿದೆ ಮುಂದೆ ಹೇಗಾಗುತ್ತೆ ಹಿಂದೆ ಹೇಗಿತ್ತು ಈಗ ಹೇಗಾಗಿದೆ ಎಲ್ಲ ನಿಮಗೆ ಸ್ಪಷ್ಟವಾಗತ್ತೆ ಭೌತಿಕ ಯೋಗಕ್ಷೇಮದ ಯೋಚನೆಗಳು ಹಿಂದಕ್ಕೆ ಸರಿದ ಹಾಗೆ ಮನುಷ್ಯರು ಸಹಜವಾಗೇ ಹೆಚ್ಚಿನದ್ದನ್ನು ಗ್ರಹಿಸೋ ಕಡೆಗೆ ವಿಕಾಸವಾಗುತ್ತಾರೆ ಆದರೆ ಮುಖ್ಯ ವಿಷಯ ನಿಶ್ಚಲತೆಯ ಮಟ್ಟ ಯಾಕಂದ್ರೆ ಉಸಿರು ಅಂದ್ರೆ ಜೀವಂತವಾಗಿರೋದು ನೀವು ಸುಮ್ಮನೆ ಕೂತ್ರೆ ಅದು ಕಡಿಮೆಯಾಗುತ್ತೆ ನಿಮ್ಮ ದೇಹ ಹೆಚ್ಚು ನಿಶ್ಚಲವಾದಷ್ಟು ನೀವು ಕಡಿಮೆ ಉಸಿರಾಡುತ್ತೀರಿ ನೀವು ನಿಮ್ಮ ಇಡೀ ಜೀವ ವ್ಯವಸ್ಥೆಯನ್ನ ಒಂದು ಮಟ್ಟದ ನಿಶ್ಚಲತೆಗೆ ತಂದ್ರೆ ಯಾವಾಗಲೂ ಹೈಪರ್ ಆಗಿರೋದು ನಿಂತರೆ ನಿಮ್ಮ ಗ್ರಹಣ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ ನಿಶ್ಚಲತೆ ಆಳವಾದಷ್ಟು ಇದನ್ನ ಸಾಂಪ್ರದಾಯಿಕವಾಗಿ ಹಲವು ರೀತಿಗಳಲ್ಲಿ ವ್ಯಾಖ್ಯಾನಿಸಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ರುದ್ರ ಹರ ಮತ್ತು ಸದಾಶಿವ ಅನ್ನಲಾಗತ್ತೆ ರುದ್ರ ನಿಶ್ಚಲವಾಗಿದ್ದಾನೆ ಆದರೆ ಕಂಪಿಸ್ತಿದ್ದಾನೆ ಗರ್ಜಿಸ್ತಿದ್ದಾನೆ ಹರ ನಿಶ್ಚಲನಾಗಿದ್ದಾನೆ ಆದರೆ ಇನ್ನೂ ಚಟುವಟಿಕೆಯಲ್ಲಿದ್ದಾನೆ ಸದಾಶಿವ ಸಂಪೂರ್ಣ ನಿಶ್ಚಲನಾಗಿದ್ದಾನೆ ಆಲ್ವೇಸ್ ವಿಚ್ ರೆಫರ್ಡ್ ಟು ಬಿ ದ ಅಲ್ಟಿಮೇಟ್ ಆಲ್ವೇಸ್ಟಿಲ್ಟಿ ಸಂಪೂರ್ಣವಾಗಿ ನಿಶ್ಚಲವಾಗಿರೋದನ್ನ ಪರಮ ಪ್ರಜ್ಞೆ ಅಂತ ಕರೆಯಲಾಗತ್ತೆ ಬೇರೆಲ್ಲಾನು ಚಟುವಟಿಕೆಯಲ್ಲಿರೋ ತವಕದಲ್ಲಿ ತನ್ನ ಪ್ರಜ್ಞೆಯನ್ನು ಒಂದು ಮಟ್ಟಿಗೆ ತ್ಯಾಗ ಮಾಡುತ್ತಿದೆ ಚಟುವಟಿಕೆಯಲ್ಲಿರೋದಕ್ಕೆ ಸಂಪೂರ್ಣವಾಗಿ ನಿಶ್ಚಲವಾಗಿರೋದನ್ನು ಪರಮಪ್ರಜ್ಞೆ ಅಂತ ಪರಿಗಣಿಸಲಾಗತ್ತೆ ಪೌರ್ವಾತ್ಯ ಆಧ್ಯಾತ್ಮಿಕತೆಯಲ್ಲಷ್ಟೇ ಸೃಷ್ಟಿಯ ಮೂಲವನ್ನ ಪರಮಪ್ರಜ್ಞೆಯಾಗಿ ಕೊಂಡಾಡಲಾಗತ್ತೆ ಆಧುನಿಕ ಸಮಾಜಗಳು ಮಾಡಿರೋ ದೊಡ್ಡ ತಪ್ಪು ಏನಂದ್ರೆ ದೇವರು ಅಂದರೆ ಕರುಣೆ ದೇವ್ರು ಅಂದರೆ ಪ್ರೀತಿ ಉದಾರಿ ಅಂತಂದ್ರು ಇವು ನಿಮಗೆ ಮುಖ್ಯವಾಗೋದು ನಿಮಗವು ಸಿಕ್ಕದೇ ಇದ್ದಾಗಷ್ಟೇ ಯಾರೋ ನಿಮ್ಮನ್ನ ಪ್ರೀತಿಸ್ದಿದ್ರೆ ಮೇಲಿರೋ ದೇವರು ನಿಮ್ಮನ್ನ ಪ್ರೀತಿಸಬೇಕು ಊಟ ಇಲ್ದಿದ್ರೆ ದಯಾಳು ದೇವರು ಬೇಕು ನೀವು ಕಷ್ಟದಲ್ಲಿದ್ದಾಗ ಕರುಣಾಮಯಿ ದೇವರು ಬೇಕು ಆದರೆ ನೀವು ಊಹೆ ಮಾಡೋದನ್ನು ನಿಲ್ಲಿಸಿ ಒಂದು ಹುಲ್ಲನ್ನು ನೋಡಿದರೆ ಹೂವನ್ನು ನೋಡಿದರೆ ಪರಮಾಣುವಿನ ರಚನೆ ನೋಡಿದರೆ ಸೃಷ್ಟಿಯ ಮೂಲ ನೀವು ನೋಡಬಹುದಾದ ಅತ್ಯುನ್ನತ ಮಟ್ಟದ ಬುದ್ಧಿವಂತಿಕೆ ಅನ್ನೋದು ಸ್ಪಷ್ಟ ನೀವು ಸೃಷ್ಟಿಯನ್ನು ನೋಡಿದರೆ ಅದು ಬುದ್ಧಿವಂತಿಕೆಯಿಂದ ತುಂಬಿದೆ ಎಲ್ಲೆಡೆ ದೇವರು ಅಂದರೆ ಬುದ್ಧಿವಂತಿಕೆ ಅಂತ ಹೇಳಿದರೆ ಜಗತ್ತಿನಲ್ಲಿ ಹೆಚ್ಚು ವಿವೇಚನೆ ಇರುತ್ತಿತ್ತು ಅನಿಸುತ್ತೆ ಅದನ್ನೇ ನಾನು ಜನರ ಅನುಭವಕ್ಕೆ ತರೋದಕ್ಕೆ ಯತ್ನಿಸ್ತಿರೋದು ಸೃಷ್ಟಿಯ ಮೂಲ ಪರಮ ಬುದ್ಧಿವಂತಿಕೆ ನೀವದನ್ನು ಗುರುತಿಸಿದರೆ ಅದನ್ನು ಬೆಳೆಸ್ಕೊಳ್ತೀರಿ